ಚಾಣಕ್ಯ ನೀತಿಯ ಬಗ್ಗೆ ನಾವು ನಿಮಗೆ ಪ್ರತಿದಿನ ಒಂದೊಂದು ವಿಷಯವನ್ನ ಹೇಳುತ್ತಿದ್ದೇವೆ. ಅಂತೆಯೇ ಇಂದು ನಾವು ನಮಗೆಷ್ಟೇ ಹತ್ತಿರವಾಗಿದ್ದವರು ಉತ್ತಮ ಗೆಳೆಯ ಗೆಳತಿಯರಾಗಿದ್ದರು ಅವರ ಜೊತೆ ಯಾವ ವಿಷಯವನ್ನ ಹೇಳಿಕೊಳ್ಳಬಾರದು ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಮೊದಲ ಶತ್ರು ನಮ್ಮ ಸಂಬಂಧಿಕರಲ್ಲೇ ಇರುತ್ತಾರೆ ಅನ್ನೋ ಮಾತು ಅಕ್ಷರಶಃ ಸತ್ಯವಾಗಿದೆ. ಆದರೆ ಅವರು ಶತ್ರುತ್ವ ತೋರಿಸಿಕೊಳ್ಳುವುದಿಲ್ಲ, ಬದಲಾಗಿ ನಿಮಗೆ ಕೆಡುಕುಂಟಾದರೆ, ನಿಮ್ಮ ಕುಟುಂಬದಲ್ಲಿ ಏನಾದರೂ ಏರುಪೇರಾದರೆ, ಕೆಲಸದ ವಿಷಯದಲ್ಲಿ ದುಡ್ಡಿನ ವಿಷಯದಲ್ಲಿ ಕಷ್ಟ ಅನುಭವಿಸುತ್ತಿದ್ದರೆ ಅದನ್ನು ಕಂಡು ಒಳಗೊಳಗೆ ಸಂತೋಷ ಅನುಭವಿಸುತ್ತಾರೆ. ಹಾಗಾಗಿ ಕೆಲ ವಿಷಯಗಳನ್ನ ನೀವು ಯಾರ ಬಳಿಯೂ ಹೇಳಬಾರದು. ಮೊದಲನೆಯದಾಗಿ, ನಿಮಗೆ ಯಾರಾದರೂ ಅವಮಾನ ಮಾಡಿದ್ದರೆ ಅದನ್ನ ನೀವು ಯಾರ ಬಳಿಯೂ ಹೇಳಬಾರದು. ಯಾಕಂದ್ರೆ ಮುಂದಿನಿಂದ ಕನಿಕರ ತೋರಿಸುವ ಹಾಗೆ, ಬೆಂಬಲ ತೋರಿಸುವ ಹಾಗೆ ಇರುವ ಕೆಲ ಜನರು ಹಿಂದಿನಿಂದ ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡುತ್ತಾರೆ. ಎರಡನೆಯದಾಗಿ, ನಿಮ್ಮ ಮನೆಯಲ್ಲಿ ಕಲಹವಾಗುತ್ತಿದ್ದರೆ, ಯಾವುದಾದರೂ ವಿಷಯಕ್ಕೆ ಪತಿ ಪತ್ನಿ ಜಗಳವಾಡಿಕೊಂಡಿದ್ದರೆ ಅದನ್ನ ಸಂಬಂಧಿಕರ ಬಳಿಯಾಗಲಿ ಅಕ್ಕಪಕ್ಕದ ಮನೆಯವರ ಬಳಿಯಾಗಲಿ ಹೇಳಿಕೊಳ್ಳಬೇಡಿ. ನಿಮ್ಮ ಮನೆಯ ಜಗಳ ಬೇರೆಯವರ ಮನೆಯ ಸಿಹಿಯೂಟವಾಗಬಹುದು. ಮೂರನೆಯದಾಗಿ, ನಿಮ್ಮ ಪತ್ನಿಯ ಬಗ್ಗೆ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಯಾವ ವಿಷಯವನ್ನು ಬೇರೆಯವರ ಬಳಿ ಹೇಳಿಕೊಳ್ಳಬೇಡಿ. ಯಾಕಂದ್ರೆ ನಿಮ್ಮ ಮತ್ತು ನಿಮ್ಮ ಪತ್ನಿಯ ಮಧ್ಯೆ ಇಂದು ಜಗಳ ನಡೆದಿರಬಹುದು, ಭಿನ್ನಾಭಿಪ್ರಾಯ ಬಂದಿರಬಹುದು, ಆದ್ರೆ ಅದು ನಾಳೆ ಸರಿ ಹೋಗುತ್ತದೆ. ಆದ್ರೆ ನೀವು ಬೇರೆಯವರಿಗೆ ನಿಮ್ಮ ಪತ್ನಿಯ ಬಗ್ಗೆ ಹೇಳಿದ್ದರೆ ಅದನ್ನ ಅವರು ಜೀವನ ಪೂರ್ತಿ ಹಂಗಿಸಬಹುದು, ಅಥವಾ ಬೇರೆಯವರ ಬಳಿ ನಿಮ್ಮ ಪತ್ನಿಯ ಬಗ್ಗೆ ಅಪಹಾಸ್ಯ ಮಾಡಬಹುದು. ಆಗ ಪತ್ನಿಗೆ ಬೇಸರವಾಗುವುದಲ್ಲದೆ ನಿಮ್ಮ ಮರ್ಯಾದೆಯೂ ಹೋಗುತ್ತದೆ. ಹಾಗಾಗಿ ಪತ್ನಿಯ ಬಗ್ಗೆ ಬೇರೆಯವರ ಬಳಿ ಯಾವ ವಿಷಯವನ್ನು ಮಾತನಾಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.